ಸಿದ್ದರಾಮಯ್ಯ ನೀಡಿದ್ದ ಪರಿಹಾರದ ಹಣ ಎಸೆದ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸಂತ್ರಸ್ತ ಮಹಿಳೆ ಹಿಂದೆ ಸಂಘಟನೆಯೊಂದರ ಕೈವಾಡ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡುತ್ತಿದೆ. ಇತ್ತ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯದ ಟೀಕೆ ಮಾಡುತ್ತಿದ್ದಾರೆ. ಹಿತಾಸಕ್ತಿಗಳು ಬಂದು ಐಎಸ್ಡಿಪಿ ಅನ್ನೋ ಒಂದು ಯಾವುದೋ ಮುಖಂಡರುಗಳು ಬಂದು ಅವ್ರ ಪಾಪ ಮಹಿಳೆಯರಿತ್ರ ಉದ್ದೇಶ ಬರ್ಕೊಂಡು ನಾನು ಕೂಡ ಇದ್ದೆ ಗುರುತಾಗೆ ತಾರಿಗೂ ನಮ್ಮ ಮನೆ ರೊಕ್ಕ ಹೋಗೋದು ನಮ್ಗೆ ಹತ್ಯೆ ಮಾಡ್ತಾರೆ ಇವ್ರೇನು ಶಾಶ್ವತ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಾಂತರ ಧ್ವನಿ ಎತ್ತಿ ಹೋರಾಟ ಮಾಡುವಂತ ವ್ಯಕ್ತಿತ್ವ ಅದು ಸಿದ್ದರಾಮಯ್ಯವರ ವ್ಯಕ್ತಿತ್ವ ಅಂತೇಳಿ ಪದ್ಯ ಪರಸ್ಪರ ಗುರುತಿ ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಮಾಯಣ ಬೇಟಿ ನೀನು ಬರಲಿಲ್ಲ, ನಿನ್ನ ಅವನ ದೊಡ್ಡ ನಾಯಕ ನೀನು ನೋಡೋದು. ಮಾಜಿ ಸಿಎಂ ಸಿದ್ದರಾಮಯ್ಯ ನಿನ್ನೆ ಅನುಭವಿಸಿದ ಮುಜುಗರ ಅಷ್ಟಿಷ್ಟಲ್ಲ. ಗಲಭೆ ಸಂತ್ರಸ್ತರಿಗೆ ನೀಡಿದ್ದ 2 ಲಕ್ಷ ರೂಪಾಯಿ ಹಣವನ್ನೇ ಮಹಿಳೆ ಸಿದ್ದರಾಮಯ್ಯರತ್ತ ಎಸೆದಿದ್ದರು. ನಮಗೆ ನಿಮ್ಮ ಹಣ ಬೇಡ, ನ್ಯಾಯ ಕೊಡಿಸಿ ಅಂತ ರೊಚ್ಚಿಗೆದ್ದಿದ್ದರು. ಇದು ರಾಜ್ಯ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಭಾರಿ ಸುದ್ದಿಯಾಗಿತ್ತು. ಇದೀಗ ಈ ವಿಚಾರಕ್ಕೆ ಕೈ ನಾಯಕರು ಬೇರೆಯದೇ ಕತೆ ಹೇಳ್ತಿದ್ದಾರೆ. ಹಣ ಎಸೆದ ಪ್ರಕರಣದ ಹಿಂದೆ ಎಸ್ಡಿಪಿಐ ಕೈವಾಡವಿದೆ. ನಿಷ್ಪಕ್ಷಪಾತ ತನಿಖೆಯಾಗಬೇಕು ಎಂದ ಯುಟಿ ಖಾದರ್. ಗಲಭೆ ಸಂತ್ರಸ್ತ ಮಹಿಳೆ ಪರಿಹಾರದ ಹಣ ಎಸೆದ ಕೇಸ್ ಬಗ್ಗೆ ಕಾಂಗ್ರೆಸ್ ನಾಯಕರು ರಿಯಾಕ್ಷನ್ ಮೋಡ್ಗೆ ಇಳಿದಿದ್ದಾರೆ. ನಿನ್ನೆ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ನೀಡಿದ 2 ಲಕ್ಷ ರೂಪಾಯಿ ಹಣದ ಕಂತೆಯನ್ನೇ ಸಿದ್ದು ಕಾರಿನ ಮೇಲೆ ಎಸೆದು ಮಹಿಳೆ ಆಕ್ರೋಶ ಹೊರಹಾಕಿದ್ದಳು. ಇದರಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ತೀವ್ರ ಮುಜುಗರ ಅನುಭವಿಸಿದ್ದರು. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ವಿಜಯಾನಂದ ಕಾಶಪ್ಪನವರ್ ಇದರ ಹಿಂದೆ ಎಸ್ಡಿಪಿಐ ಕೈವಾಡವಿದೆ ಅಂದ್ರು. ನೊಂದಿದ್ದಾರೆ ಅಂತವರಿಗೆ ಸಾಂತ್ವನ ಹೇಳೋದಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಯಾರೇ ಹೋಗಲಿ, ಇವತ್ತು ಪಾಪ ಬಡವರು ಇದ್ದಾರೆ, ಅವ್ರಿಗೆ ಆರ್ಥಿಕವಾಗಿ ಇವತ್ತು ಒಂದು ಏನಾದರೂ ಒಂದು ಸಹಾಯ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅವರು ಸಹಾಯವನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವಷ್ಟು ಹಿತಾಸಕ್ತಿಗಳು ಕೂಡಿದ್ದಾವೆ. ಪಟ್ಟಬದ್ಧ ಹಿತಾಸಕ್ತಿಗಳು ಬಂದು ಆ ಎಸ್ಡಿಪಿ ಅನ್ನೋ ಒಂದು ಯಾವುದೋ ಮುಖಂಡರುಗಳು ಬಂದು ಅವ್ರ ಪಾಪ ಮಹಿಳೆಯರಿಂದ ಉದ್ದೇಶ ಬಿರ್ಕೊಂಡು ನಾನು ಕೂಡ ಇದ್ದೆ ಅಲ್ಲಿ, ಅವ್ರ ಜೊತೆಗೆ ಇದ್ದೆ ನಾನು ಆಸ್ಪತ್ರೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ. ಬರೀ ಅಲ್ಪಸಂಖ್ಯಾತರು ಮುಸ್ಲಿಮರು ಇದಕ್ಕೆ ಭೇಟಿಯಾದರು, ಯಾಕೆ ಹಿಂದೂ ಅವ್ರದ್ದು ಕೂಡ ಭೇಟಿಯಾಗಿದ್ದಾರೆ, ಅವನು ಯಾರೋ ಹೇಳ್ತಾನೆ, ಅದನ್ನು ಕೂಡ ಭಾರತೀಯ ಜನತಾ ಪಕ್ಷದವರು ಹೇಳಿಸಿದ್ದು ಅವ್ನ ಕಡೆ. ಏ ನನಗೆ ಸಿದ್ದರಾಮಯ್ಯವ್ರ ಭೇಟಿ ನೀನು ಬರಲಿಲ್ಲ ಅಂದ್ರೆ ನಿನ್ನ ಅವನ ದೊಡ್ಡ ನಾಯಕ ನೀನು ನೋಡೋದು, ನಿನಗೇನು ನೋಡೋಂಥದ್ದು ನಮ್ಮ ನಾಯಕರ ಅವಶ್ಯಕತೆ ಇಲ್ಲ. ನೀನು ಮಾನವೀಯ ದೃಷ್ಟಿಯಿಂದ ಸೌಜನ್ಯಕ್ಕಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳವರು ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಸಿದ್ದರಾಮಯ್ಯ ಇಲ್ಲೇನು ಬರೋದು ಬೇಡ, ಹಿಂದೂಗಳು ನೋಡೋಕೆ ಬಂದಿಲ್ಲ, ಅಲ್ಲ ಗೋಪಾಲನವ್ರನ್ನೂ ನೋಡಿದ್ದಾರೆ, ಇಲ್ಲಿ ಅಲ್ಪಸಂಖ್ಯಾತರು ನೋಡಿದ್ದಾರೆ, ಅದು ಒಂದು ಮಾನವೀಯ ದೃಷ್ಟಿಯಿಂದ ಅವರು ಶಾಸಕರಾಗಿ ಅವ್ರ ಕರ್ತವ್ಯವನ್ನು ಸಹಾಯವನ್ನು ಮಾಡಿದ್ದಾರೆ. ಇನ್ನು ನಿನ್ನೆ ಪರಿಹಾರದ ಹಣ ಎಸೆದ ಪ್ರಕರಣ ಸಂಬಂಧ ವಿಪಕ್ಷ ಉಪನಾಯಕ ಯುಟಿ ಖಾದರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಯುಟಿ ಖಾದರ್ ಘಟನೆ ಬಗ್ಗೆ ತನಿಖೆಯಾಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ನಿನ್ನೆಯ ಘಟನೆಯಿಂದ ಸಿದ್ದರಾಮಯ್ಯ ವ್ಯಕ್ತಿತ್ವಕ್ಕೆ ಯಾವುದೇ ಕುಂದು ಉಂಟಾಗುವುದಿಲ್ಲ ಅಂದ್ರು. ನಿನ್ನೆ ಒಂದು ಘಟನೆಯಿಂದ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರ ವ್ಯಕ್ತಿತ್ವ ಮತ್ತು ಗೌರವಕ್ಕೆ ಯಾವುದೇ ಕುಂದುಂಟಾಗುವುದಿಲ್ಲ. ಸದನದ ಹೊರಗಡೆ ಮತ್ತು ಸದನದ ಹೊರಗಡೆ ಇವತ್ತು ರಾಜ್ಯ ಜನರ ಯಾರ್ಯಾವತ್ತು ಅನ್ಯಾಯಗೊಳಪಟ್ಟಿರ್ತಾರೆ, ಯಾವುದು ಶೋಷಿತ ವರ್ಗ ಇದ್ದಾರೆ, ಯಾವುದು ನೊಂದಾಯಿತರಿದ್ದಾರೆ, ಎಲ್ಲ ವರ್ಗದವರಿಗೆ ಕೂಡ ಅನ್ಯಾಯವಾದಾಗ ಕಾಂಗ್ರೆಸ್ ಪಕ್ಷ ಮುಖಾಂತರ ಧ್ವನಿ ಎತ್ತಿ ಹೋರಾಟ ಮಾಡುವಂಥ ವ್ಯಕ್ತಿತ್ವ ಅದು ಸಿದ್ದರಾಮಯ್ಯವರ ವ್ಯಕ್ತಿತ್ವ ಅಂತೇಳಿ ಪದ್ಯ ಪದ ಕೂಡ ಗೊತ್ತಿದೆ. ಹಿಂದೂಗಳಿಗೆ ಅನ್ಯಾಯ ಆಗಿದ್ದಕ್ಕೆ ಪರಿಹಾರ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯ ಬಂಧುಗಳ ಬಗ್ಗೆ ನಾನ್ಯಾಕೆ ಮಾತಾಡಲಿ. ಇತ್ತ
ವಿಜಯಪುರ ಮಾತನಾಡಿದ ಶಾಸಕ ಬಸನಗೌಡ ಯತ್ತಾಳ್ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಬಂಧುಗಳ ಬಗ್ಗೆ ನಾನ್ಯಾಕೆ ಮಾತನಾಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಹಿಂದೂಗಳಿಗೆ ಅನ್ಯಾಯ ಆಗಿದ್ದಕ್ಕೆ ನಾವು ಅವರಿಗೆ ಮಾತ್ರ ಪರಿಹಾರ ಕೊಟ್ಟಿದ್ದೇವೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅವರ ಬಂಧುಗಳು ಸಿದ್ದರಾಮಯ್ಯ ಬಂಧುಗಳ ಬಗ್ಗೆ ನಾ ಯಾಕೆ ಮಾತಾಡ್ಕೊಳ್ಳಿ? ಗುರುತಾಗೈತೆ ಅವರಿಗೂ, ಈ ನಮ್ಮನೆ ರೊಕ್ಕ ಹೋಗೋದು ನಮಗೆ ಅಟ್ಟೆ ಮಾಡ್ತಾರೆ, ಇವ್ರೇನು ಶಾಶ್ವತ ನಮ್ಗೆ ಪರಿಹಾರ ಕೊಡೋದಲ್ಲ. ಬಿ ಜೆ ಪಿ ಯಾಕೆ ಕೊಡ್ತಾರ್ರಿ? ಬಿ ಜೆ ಪಿ ಮಾತು ಅವ್ರು ಕೇಳ್ತಾರೆ, ಯಾರು ಒಗದವರು ಅವ್ರು ಎಲ್ಲದಕ್ಕೂ ಕುಮ್ಮಾಡ್ತಾರೆ. ಅವ್ರು ಹಿಂದೂಗಳಿಗೆ ಅನ್ಯಾಯ ಆಗೈತಿ, ಅದಕ್ಕೆ ಹಿಂದೂಗಳಿಗೆ ನಾವು ಪರಿಹಾರ ಕೊಡ್ತೀವಿ. ಏನು ಅಂಜಿಕೇನ ಆಗಿದ್ದ ಅನ್ಯಾಯ ಹಿಂದೂಗಳಿಗೆ? ನೀವು ಸುಮ್ಮನೆ ತಾನು ಹೊಡೆದಿರಿಯಪ್ಪ, ಅವ್ರಿಗೆ ಕೊಡ್ತಾರ್ರಿ? ತೆಲುಗಿಲಿ ಕಟ್ಟೈತೆ ನಮಗೆ. ಒಟ್ಟಿನಲ್ಲಿ ಗಲಭೆ ಸಂತ್ರಸ್ತರಿಗೆ ಸಿದ್ದರಾಮಯ್ಯ ಕೊಟ್ಟ ಹಣ ಎಸೆದ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ತಿದೆ. ಕಾಂಗ್ರೆಸ್ನವರು ಇದು ಎಸ್ಡಿಪಿಐ ಕುಮ್ಮಕ್ಕಿನಿಂದ ಆಗಿರೋ ಘಟನೆ ಅಂತ ಆರೋಪಿಸುತ್ತಿದ್ದಾರೆ. ಇತ್ತ ಬಿಜೆಪಿ ಶಾಸಕರು ಸಿದ್ದರಾಮಯ್ಯ ವಿರುದ್ಧವೇ ಟೀಕಾಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ.